1982ರಲ್ಲಿ ಕೇಜಪ್ ನಗರದಲ್ಲಿ ಮೊಟ್ಟಮೊದಲ ಬಾರಿಗೆ ಮಾಸ್ಟರ್ ಉಳಗನಾಥನ್ರವರ ನೇತೃತ್ವದಲ್ಲಿ ಒಕಿನೋವಾ ಕರಾಟೆ ತರಬೇತಿ ಕೇಂದ್ರ ಪ್ರಾರಂಭಗೊಂಡು ಇಂದು ವಿವಿಧ ಶಾಖೆಗಳಾಗಿ ಮಾರ್ಪಟ್ಟಿದೆ. ಅದರಂತೆ ಇಂದು ಇನ್ಸ್ಟ್ರಕ್ಟರ್ ಬಿ ಆಕಾಶ್ರವರ ನೇತೃತ್ವದಲ್ಲಿ ಅಂಡರ್ಸನ್ಪೇಟೆಯಲ್ಲಿ ನೂತನವಾಗಿ ಒಕಿನೋವಾ ತರಬೇತಿ ಕೇಂದ್ರವನ್ನು ಪ್ರಾರಂಭಿಸಲಾಯಿತು. ಈ ಕೇಂದ್ರವನ್ನು ಡಿಸ್ಟ್ರಿಕ್ಟ್ ಸರ್ಜನ್ ಡಾಕ್ಟರ್ ಸುರೇಶ್ ಕುಮಾರ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಮೋಹನ್, ಮಾನವ ಹಕ್ಕುಗಳ ಆಯೋಗದ ಆನಂದ್, ಉಳಗನಾಥನ್, ಶ್ರೀನಿವಾಸನ್, ಆಕಾಶ್ರವರ ಕುಟುಂಬಸ್ಥರು ಹಾಗೂ ವಿದ್ಯಾರ್ಥಿಗಳ ಪೋಷಕರು ಹಾಜರಿದ್ದರು. ಒಂದೊಂದು ಬ್ರಾಂಚ್ ಆಗಿ ನಾವು ಫಸ್ಟ್ ಬುದ್ಧವಾರ ಅಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ಕರಾಟೆ ಕ್ಲಾಸ್ 1982 ಅಲ್ಲಿ. ಆಮೇಲೆ ಅಲ್ಲಿಂದ LWF ಒಬ್ಬನೇ ತಂಡದಲ್ಲಿ ಸೆಕೆಂಡ್ ಬ್ಯಾಚ್, ಆಮೇಲೆ ಸ್ವರ್ಣನಗರ್, ಸುಮತಿ ಜೈನ್, ಸನ್ ಮೇರಿಸ್, ರಿಚೆಟ್ ಸ್ಕೂಲ್, ಆಮೇಲೆ ಇವಾಗ ಬುದ್ಧವಾರ ಅಲ್ಲಿ ಆಫೀಸರ್ ಕ್ವಾರ್ಟರ್ಸ್, ನೆಕ್ಸ್ಟ್ ರೇಖಾ ಬ್ರಾಂಚ್ ಸ್ವರ್ಣಗುಪ್ತ ಅಲ್ಲಿ, ಸುಭಾಷ್ ನಗರ್, ಸುಭಾಷ್ ನಗರ್ ಅಲ್ಲಿ ನೆಕ್ಸ್ಟ್ ಬ್ಯಾಚ್. ನೌ ನ್ಯೂ ಬ್ರಾಂಚ್ ಆಕಾಶ್ ಆಂಡ್ರಶನ್ಪೇಟೆ ಅಲ್ಲಿ ಮಾಡಲೇಬೇಕಂತ ಇವಾಗ ಅವ್ರದ್ದು ಓನ್ ಬಿಲ್ಡಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಒಕಿನೋವಾ ಕರಾಟೆ ಇನ್ಸ್ಟಿಟ್ಯೂಟ್ ಇಂದ ಏನೇನು ಸಪೋರ್ಟ್ ಮಾಡಬೇಕು ನಾವು ರೆಡಿ ಆಗಿದ್ದೀವಿ. ಸೇಮ್ ಟೈಮ್ ಅವ್ರ ಫ್ಯಾಮಿಲಿ ಸಹ, ಅವ್ರ ಮದರ್ ಫಾದರ್ ಇರುವಾಗ ಇನ್ಸ್ಟಿಟ್ಯೂಟ್ಗೆ ತುಂಬಾ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿದ್ರು ಬ್ಯಾನರ್ಸ್ ಆ ಥರ ಐಟಮ್ಸ್ಗೆ. ಇವಾಗ ಅವರು ಒಂದು ಬೆಸ್ಟ್ ಇನ್ಸ್ಟ್ರಕ್ಟರ್ ಆಗಿ 1996 ಅಲ್ಲಿ UKG ಅಲ್ಲಿ ಆಕಾಶ್ ಕರಾಟೆ ಕ್ಲಾಸ್ಗೆ ಜಾಯಿನ್ ಮಾಡಿದ್ರು. ಅವತ್ತಿಂದ ಸ್ಟೆಪ್ ಬೈ ಸ್ಟೆಪ್ ಇಷ್ಟ್ ಇಯರ್ ಇಂಪ್ರೂವ್ ಆಗಿ ನಿಯರ್ಲಿ 7 ನ್ಯಾಷನಲ್ ಅಟೆಂಡ್ ಮಾಡಿದ್ದಾರೆ. 7 ನ್ಯಾಷನಲ್ ಅಲ್ಲಿ ಫಸ್ಟ್ ಟೈಮ್ ಓನ್ಲಿ 3 ಪ್ರೈಸಸ್ ತಗೊಂಡ್ರು. ಯಾಕಂದ್ರೆ
ನಮ್ಮ ನ್ಯಾಷನಲ್ ಅಲ್ಲಿ ಫೈಟಿಂಗ್ ಇಂಡಿವಿಜುವಲ್ ಕತ, ಗ್ರೂಪ್ ಕತ, ವೆಪನ್ ಇಂಡಿವಿಜುವಲ್, ಗ್ರೂಪ್ ವೆಪನ್, ಗ್ರೂಪ್ ಫೈಟ್, ಆ ಥರ ಐಟಮ್ಸ್ ಜಾಸ್ತಿ ಇದೆ. ತುಂಬ ಡೌಟ್ ಬರ್ಬೋದು, ಏನು ಒಂದು ಕಾಂಪಿಟೇಷನ್ ಓದ್ಬಿಟ್ಟು ಫೈವ್ ಪ್ರೈಸಸ್ ಸಿಕ್ಸ್ ಪ್ರೈಸಸ್ ಹೆಂಗೆ ತಗೊಳ್ತಾರೆ ಅಂತ. ಈವೆಂಟ್ ಜಾಸ್ತಿ ಇದೆ. ಸೊ ಫಸ್ಟ್ ನ್ಯಾಷನಲ್ ಅಲ್ಲಿ 3 ಪ್ರೈಸ್ ತಗೊಂಡ, 2 ಗೋಲ್ಡ್ 1 ಸಿಲ್ವರ್. ಆಮೇಲೆ 5, 6, 7 ಅಂತ ಇಂಪ್ರೂವ್ ಆಗಿ ಆಕಾಶ್ ತರ ತುಂಬ ಇನ್ಸ್ಟ್ರಕ್ಟರ್ ಇದೆ. ಇವಾಗ ನಾನು ಓನ್ಲಿ ಆಕಾಶ್ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಈ ಇನ್ಸ್ಟಿಟ್ಯೂಟ್ ಅಲ್ಲಿ. ನನಗೆ ನೆಕ್ಸ್ಟ್ ಮಿಸ್ಟರ್ ರಮೇಶ್ ಕುಮಾರ್ ಬ್ಲ್ಯಾಕ್ ಬೆಲ್ಟ್ 5th ಡ್ಯಾನ್, ಆಕಾಶ್ ಬ್ಲ್ಯಾಕ್ ಬೆಲ್ಟ್ 4th ಡ್ಯಾನ್, ರಂಜಿತ್ ತುಂಬ ಸೀನಿಯರ್ ಬಟ್ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಮತ್ತೆ ಬ್ಯಾಂಗ್ಳೂರಲ್ಲಿ 3 ಬ್ರಾಂಚ್ ಇಟ್ಕೊಂಡಿದ್ದೆ. ಆಮೇಲೆ ಮಿಸ್ಟರ್ ನವೀನ್ ಕುಮಾರ್ ಒಂದು ಫಂಕ್ಷನ್ ಹೋಗ್ಬೇಕು ಸ್ವಲ್ಪ, ಹೈಟೆಕ್ ಎಂಪ್ಲಾಯಿ ಬಟ್ ಒಂದು ಮ್ಯಾರೇಜ್ಗೆ ಹೋಗ್ಬಿಟ್ಟು ಸ್ವಲ್ಪ ಲೇಟಾಗಿ ಬಂದು ಅಟ್ಲೀಸ್ಟ್ ಜಾಯಿನ್ ಮಾಡಿಕೊಂಡ, ತುಂಬ ಒಳ್ಳೆಯದು. ಶೈಲೀಶ್, ರಾಜು, ಮಿಸ್ಟರ್ ರೇಖಾ ಮೇಡಮ್, ರೇಖಾ ಮೇಡಮ್ ಸ್ವಲ್ಪ ಮುಂದೆ ಬರಬೇಕು. ಅವರು 99 ಕರಾಟೆ ಕ್ಲಾಸ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಗರ್ಲ್ಸ್ ಅಲ್ಲಿ ಅವರೇ ಟೀಚರ್ಸ್, ಗರ್ಲ್ಸ್ ಹೈಸ್ಕೂಲಲ್ಲಿ ಬ್ರಾಂಚ್ ಓಪನ್ ಮಾಡುವಾಗ ಫಸ್ಟ್ ಸ್ಟೂಡೆಂಟ್. ಅವ್ರ ಬ್ಯಾಚಲ್ಲಿ ಒಂದು 7 ಗರ್ಲ್ಸ್ ಇದ್ರು, ಅದರಲ್ಲಿ ಓನ್ಲಿ ರೇಖಾ ಇಸ್ ಕಂಟಿನ್ಯೂಯಿಂಗ್ ನೌ ಆಲ್ಸೋ. ಮಿಸ್ಟರ್ ರಮೇಶ್ ಕುಮಾರ್ ವೈಫ್, ಅವ್ರ ಮಕ್ಕಳು ಇಬ್ಬರು ಇದ್ದಾರೆ, ಅವರು ಬ್ಲ್ಯಾಕ್ ಬೆಲ್ಟ್, ಒಬ್ಬರು ಮಂಡ್ಯಲ್ಲಿ ಇದ್ದಾರೆ, ಒಬ್ಬರು SLC ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಆಕಾಶ್ ಬಗ್ಗೆ ಬರುವಾಗ, ಒಂದೊಂದು ನ್ಯಾಷನಲ್ಗೂ ಅವರ ತಂದೆ ತಾಯಿ, ಅವ್ರ ಸಿಸ್ಟರ್, ಅವ್ರ ಅಂಕಲ್ ಎಲ್ಲ ತುಂಬ ಸಪೋರ್ಟ್ ಮಾಡಿ ಇಷ್ಟು ಬಾಯಾಗ ಬಂದುಬಿಟ್ಟಿದ್ದಾರೆ. ಇವಾಗ ನಾನು ತುಂಬ ಪ್ರೌಡ್ ಆಗಿ ಹೇಳ್ಬೋದು, ನನ್ನ ಸ್ಟೂಡೆಂಟ್ಸ್ ಇವಾಗ ಇನ್ಸ್ಪೆಕ್ಟರ್ ಆಗಿದ್ದಾರೆ, ನೆಕ್ಸ್ಟ್ ಮಾಸ್ಟರ್ ಆಗ್ತಾರೆ, ನೆಕ್ಸ್ಟ್ ಅವ್ರ ಸ್ಟೂಡೆಂಟ್ ಇದಕ್ಕಿಂತ ಚೆನ್ನಾಗಿ ಬರಬೇಕು. ನೀವೆಲ್ಲ ಕೇಳಿರ್ಬೋದು ಗುರು ಇಂಜಿನಿಯರ್ ಶಿಷ್ಯನ್ ಅಂತ, ಅದು ನನಗೆ ತುಂಬ ಪ್ರೌಡ್. ಯಾಕೆಂದ್ರೆ ನಾನು ಟೀಚ್ ಮಾಡಿ ನನ್ನ ಮಕ್ಕಳು ನನಗೆ ಮೇಲೆ ಬರುವಾಗ ಆ ಪ್ರೌಡಲ್ಲಿ ನನಗೆ 50% ಬರುತ್ತೆ. ನನ್ನ ಹೆಡ್ ಆಫೀಸ್ ಆ ಥರ, ನಿಜವಾಗಿ ಹೇಳ್ಬೇಕಂದ್ರೆ ಒಕಿನವಾ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಇಂಟರ್ನ್ಯಾಷನಲ್ ಸೆಕೆಂದ್ರಾಬಾದ್ ಇಂಡಿಯನ್ ಹೆಡ್ ಆಫೀಸ್, ಇಂಟರ್ನ್ಯಾಷನಲ್ ಹೆಡ್ ಆಫೀಸ್ ಜಪಾನ್ ಸೋಟೋಕಾನ್ ಕರಾಟೆ ಇಂಡಿಯಾ. ಸೊ ಅವರು ಬ್ಲ್ಯಾಕ್ ಬೆಲ್ಟ್ 10th ಡ್ಯಾನ್. 10th ಡ್ಯಾನ್ ಮೀನ್ಸ್ ದಟ್ ಈಸ್ ದ ಲಾಸ್ಟ್ ರ್ಯಾಂಕ್. ಬ್ಲ್ಯಾಕ್ ಬೆಲ್ಟ್ 1st ಡ್ಯಾನ್ ಇಂದ 2nd ಡ್ಯಾನ್, 3rd ಡ್ಯಾನ್ ಆ ಥರ, ಲಾಸ್ಟ್ ರ್ಯಾಂಕ್ ಈಸ್ ರೆಡ್ ಬೆಲ್ಟ್, ದಟ್ ಈಸ್ ಈಕ್ವಲ್ ಟು 10th ಡ್ಯಾನ್. ನೌ ಐ ಮೀನ್ಸ್ ಬ್ಲ್ಯಾಕ್ ಬೆಲ್ಟ್ 7th ಡ್ಯಾನ್. ಬಟ್ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಸಿಸ್ಟಮ್ ಇಟ್ಕೊಂಡಿದ್ದಾರೆ, 2 ಇಯರ್ಸ್ ಪ್ರೊವಿಷನಲ್. ಪ್ರೊವಿಷನಲ್ ಮೀನ್ಸ್ ವೈಟ್ ಲೈನ್, ರೆಡ್ ಲೈನ್ ಆದರೆ ಅದು ಕನ್ಫರ್ಮೇಷನ್, ಅದು ಆ ಸೇಮ್ ಸ್ಟ್ಯಾಂಡರ್ಡ್ ಇದ್ದರೆ ಕನ್ಫರ್ಮೇಷನ್ ಮಾಡ್ತಾರೆ, ಇಲ್ಲಾಂದ್ರೆ ಪ್ರೊವಿಷನಲ್ಲಿ ಕಂಟಿನ್ಯೂ ಮಾಡ್ತಾರೆ. ಸೊ ನೆಕ್ಸ್ಟ್ ಇವರು ಸ್ಟೂಡೆಂಟ್ ರಮೇಶ್ ಸ್ಟೂಡೆಂಟ್, ರೇಖಾ, ಆಕಾಶ್ ಇವರು ಸ್ಟೂಡೆಂಟ್ ಬ್ರೌನ್ ಬೆಲ್ಟ್ ಬಂದಿದ್ದಾರೆ ನೆಕ್ಸ್ಟ್ ಬ್ಯಾಚ್ ನಮ್ಮ. ಅವರು ಇವಾಗ 5 prizes, 6 prizes ನ್ಯಾಷನಲ್ ಅಲ್ಲಿ ಅಚೀವ್ ಮಾಡ್ಕೊಂಡಿದ್ದಾರೆ. ಸೊ ಈ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು 5 ಇಯರ್ಸ್ ಇಂದ ಜಾಯಿನ್ ಮಾಡ್ತೀವಿ. ಎವ್ರಿ ಇಯರ್ ನ್ಯಾಷನಲ್ ಕೋರ್ಸ್ ಎವ್ರಿ ಇಯರ್. ಇದುವರೆಗೆ ನಮ್ಮ ಒಕಿನಾವ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಅಂಡರಲ್ಲಿ 26 ನ್ಯಾಷನಲ್ ಆಗಿದೆ, ಅದರಲ್ಲಿ ನಾವು 21 ನ್ಯಾಷನಲ್ ಅಟೆಂಡ್ ಮಾಡಿದ್ದೀವಿ. ಲಾಸ್ಟ್ ಟೈಮ್ ಚಾಂಪಿಯನ್ಶಿಪ್ ತಗೊಂಡಿದ್ರೆ ಅದರಲ್ಲಿ 82 ನಂಬರ್ಸ್ ನಾನು ಇಲ್ಲಿಂದ ಕರ್ಕೊಂಡು ಹೋದೆ. ಆ ಕೋಆಪರೇಷನ್ ನಾನು ಮಾಡಿದೆ ಅಂತ ಅರ್ಥ ಇಲ್ಲ, ನಮ್ಮ ಟೀಮ್ ಏನು ಮಾಡಿದ್ರು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಆ ಟೀಮ್ ಕೋಆಪರೇಷನ್ ತುಂಬ ಚೆನ್ನಾಗಿದೆ. ಅದರಿಂದ KGF ಅಲ್ಲಿ ಇಷ್ಟು ಮಕ್ಕಳು ಪ್ರಾಕ್ಟೀಸ್ ಮಾಡಿ ನಿಯರ್ಲಿ ಮೋರ್ ದೆನ್ 7,000 ಸ್ಟೂಡೆಂಟ್ ನಾವು ಟ್ರೈನ್ ಮಾಡಿದ್ದೀವಿ ಸ್ಕೂಲ್ ಲೆವೆಲ್. ಆ್ಯಂಡ್ ಆಲ್ಸೋ KGF ಅಲ್ಲಿ ಪೊಲೀಸ್ ಟ್ರೈನಿಂಗ್ ಒಂದು 2 ಇಯರ್ಸ್ ರನ್ ಮಾಡಿದ್ರು. ಆ ಟೈಮಲ್ಲಿ ನಮ್ಮ ಇನ್ಸ್ಟಿಟ್ಯೂಟೇ ಅವರಿಗೆ ಸೆಲ್ಫ್ ಡಿಫೆನ್ಸ್, ಕರಾಟೆ ಎಲ್ಲ ಹೇಳ್ಕೊಟ್ಟು. ಸೊ ಅದು ಬೇರೆ ಯಾರಿಗೂ ಆ ಥರ ಚಾನ್ಸ್ ಸಿಕ್ಕಲ್ಲ, ನಮಗೆ ಸಿಕ್ಕಿತ್ತು. ಆಮೇಲೆ ಗೌರ್ಮೆಂಟಲ್ಲಿ ಫಂಡ್ ಮಾಡಿ ಎವ್ರಿ ಗೌರ್ಮೆಂಟ್ ಸ್ಕೂಲ್ 25 ಮೆಂಬರ್ಸ್ ಟ್ರೈನ್ ಮಾಡಿದ್ರು ಫ್ರೀ ಆಗಿ. ಅದರಲ್ಲಿ ಎಲ್ಲ ಇನ್ಸ್ಟ್ರಕ್ಟರ್ನು 2 ಕ್ಲಾಸಸ್ ತಗೊಂಡು KGF ಅಲ್ಲಿ ಕರಾಟೆ ಒಳಗಡೆನೇ ಇದೆ. ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ಯೂಟ್ಯೂಬ್ ಮಾಸ್ಟರ್ನು ಹೇಳಿದ್ರು, ಸರ್ ನೀವು ಒಳಗಡೆನೇ ಮಾಡ್ತಾ ಇದ್ದೀರಾ, ಇನ್ನು ಆಚೆ ಬರ್ತಾ ಇಲ್ಲ. ಟೋಟಲ್ KGF ಅಲ್ಲಿ ನಮ್ದು 7 ಬ್ರಾಂಚಸ್ ಇದೆ ಬಟ್ ಪಬ್ಲಿಕ್ಗೆ ಗೊತ್ತಾಗ್ತಾ ಇಲ್ಲ. ಸೊ ನಿಮ್ಮ ಯೂಟ್ಯೂಬ್ ಬಗ್ಗೆ
ವಿ ಐ ಪಿ ಬಗ್ಗೆ ನಮ್ದು ಇನ್ನೂ ಸ್ವಲ್ಪ ಸ್ಪ್ರೆಡ್ ಆಗ್ಬೇಕಂತಾನೆ ಈ ಪ್ರೋಗ್ರಾಮ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಬೇಕಂತ ಆಕಾಶ್ ಫ್ಯಾಮಿಲಿ ತುಂಬಾ ಟೈಮ್ ತಗೊಂಡು ಈ ಫಂಕ್ಷನ್ ಮಾಡಬೇಕಂತಾನೆ ಮಾಡಿದೀವಿ. ಸೊ ನಮ್ಮ ಸ್ಟೂಡೆಂಟ್ಸ್, ನಮ್ಮ ಆಕಾಶ್ ಫ್ಯಾಮಿಲಿ ಅಂಡ್ ಇನ್ಸ್ಟ್ರಕ್ಟರ್ಸ್ ಅಂಡ್ ಚೀಫ್ ಗೆಸ್ಟ್ಗೆ ಈ ಟೈಮಲ್ಲಿ ಬಿಸಿ ಟೈಮಲ್ಲಿ ಬಂದು ಈ ಫಂಕ್ಷನ್ ಸಕ್ಸಸ್ ಮಾಡಿದ್ದಕ್ಕೆ ನಮಗೆ ತುಂಬ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನೀವು ಏನಾದರೂ ಡೌಟ್ ಇದ್ರೆ ನೀವು ನಮ್ಮ ಹತ್ರ ಕೇಳ್ಬೋದು. ಇಲ್ಲಿ ಮಾರ್ನಿಂಗ್ ಬ್ಯಾಚ್ ಅಂಡ್ ಈವ್ನಿಂಗ್ ಬ್ಯಾಚ್ ಎರಡು ಬ್ರ್ಯಾಂಚ್ ಆಕಾಶ್ ಅಂಡ್ರಲ್ಲಿ ಅಸಿಸ್ಟೆಂಟ್ ಮಿಸ್ಟರ್ ಜಾನ್ ಬ್ರಿಡ್ಲಿ ತುಂಬ ಬೆಸ್ಟ್ ಸ್ಟೂಡೆಂಟ್. ಇವರು ಇನ್ಸ್ಟಿಟ್ಯೂಟ್ ಬಗ್ಗೆ ಏನೇನು ನೀವು ನೋಡಿದ್ರು ನಮ್ಮ ವಿಎಂಪಿ ಅವರು ಸ್ವಲ್ಪ ಮಾತು ಮಾಡಿದ್ರೆ ಒಳ್ಳೆಯದಂತ. ಈ ಒಕಿನವ ಕರಾಟೆ ಇನ್ಸ್ಟಿಟ್ಯೂಟ್ ಅವರು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದಾರೆ ನಮ್ಮ ಆಕಾಶ್ ಅವರು. ಸೊ ಬಂದು ನನಗೆ ಬಂದು ಕೇಳಿದ್ರು, ನಾನು ನನ್ನ ಯಾಕೆ ಕಲಿತಾ ಇದ್ದಾರೆ ನಂಗೆ ಗೊತ್ತಾಗಿಲ್ಲ. ನಾನು ಕರಾಟೆಗೆ ಕಲ್ತಿಲ್ಲ. ಸೊ ನನ್ನ ಯಾಕೆ ಕರಿತಾ ಇದ್ದೀರಿ ಅಂದರೆ, ಇಲ್ಲ ಸರ್ ನೀವು ಬರಬೇಕು ಅವ್ರು ಹೇಳ್ದಂಗೆ ಡಾಕ್ಟರ್ಸ್ ಕೆಲವು ವಿಷಯಗಳು ಮಕ್ಕಳಿಗೆ ಹೇಳಬೇಕಾಗುತ್ತೆ, ಅವರು ಸೇಫ್ಟಿಗೆ ಹೆಂಗಿರಬೇಕಾಗುತ್ತೆ ಅನ್ನೋದು ಸ್ವಲ್ಪ ನಮಗಿಂದ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ, ಸರಿ ಆ ವಿಷಯದಲ್ಲಿ ಅದಕ್ಕೆ ಬರ್ತೀನಿ ಅಂತ ನಾನು ಒಪ್ಪಿಕೊಂಡೆ. ಸೊ ನಿಮಗೆ ಇನ್ನು ಹೇಳಬೇಕಂದ್ರೆ, ನಾನು ಚಿಕ್ಕ ವಯಸ್ಸಿನಲ್ಲಿ ನಾನು ಸ್ಕೂಲ್ ಟೈಮ್ಸ್ನಲ್ಲಿ ನಮ್ಮ ನಾನು ಬೆಂಗಳೂರು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ ಬಾಲ್ ಭವನ ಅಂತ ಬೆಂಗಳೂರಿನಲ್ಲಿ ಒಂದು ಕಡೆ ಇದೆ, ಅಲ್ಲಿ ನಮ್ಮ ತಾಯಿ ಕರ್ಕೊಂಡು ಸೇರಿಸೋರು ನನ್ನ ಈ ಕರಾಟೆ ಕ್ಲಾಸಸ್ಗೆ. ಈ ಕರಾಟೆ ಕ್ಲಾಸಸ್ಸು ಮತ್ತು ಮ್ಯೂಸಿಕ್ ಕಲಿಯೋದು ಇದಕ್ಕೆಲ್ಲ ನಾವು ಕಲಿಸ್ ಸೇರಿಸ್ತಾ ಇದ್ರು. ಸೊ ಅಲ್ಲಿ ನಮಗೆ ಇದರ ಅನುಭವ ಆಯಿತು. ಕಾರಣಾಂತರಗಳಿಂದ ಎಸ್ ಎಲ್ ಸಿ ಆದಮೇಲೆ ಓದೋದ್ರಲ್ಲಿ ಬಿಸಿಯಾಗಿ ಆಮೇಲೆ ಎಂ ಬಿ ಬಿ ಎಸ್ ಸೇರ್ಕೊಂಡ ಮೇಲೆ ನಾನು ಮುಂದುವರ್ಸೋಕೆ ಆಗಲಿಲ್ಲ. ಒಂದು ಅಟ್ಲೀಸ್ಟ್ ಒಂದು ವರ್ಷ ನಾನು ಕರಾಟೆ ಕ್ಲಾ ಇದು ಸಮ್ಮರ್ ವೆಕೇಷನ್ಸಲ್ಲಿ ಒಂದು ಎರಡು ಸಮ್ಮರ್ ವೆಕೇಷನ್ಸಲ್ಲಿ ಹೋಗಿದ್ದೀನಿ. ಸ್ವಲ್ಪ ಸ್ವಲ್ಪ ನನಗೂ ಗೊತ್ತಿದೆ. ಸೊ ಹಂಗಾಗಿ ಯಾಕೆ ಈ ಕರಾಟೆ, ಕರಾಟೆ ಅಂದರೆ ಜನ ಹೇಳ್ತಾರೆ ಓಡಿಯೋದು ಬಡಿಯೋದು ಅಷ್ಟೇ ಅಂತ. ನೋ ನೋ, ಇಟ್ಸ್ ನಾಟ್ ಲೈಕ್ ದಟ್. ಏನಂತ ಹೇಳಿದ್ರೆ, ಇದು ಯಾಕೆ ಈ ಥರ ನಿಮಗೆ ಈ ಹುಡ್ಕೋತ ಅಂತ ಹೇಳಿದ್ರೆ, ಸೆಲ್ಫ್ ಡಿಫೆನ್ಸ್ ಅನ್ನೋ ಒಂದು ಪದ ಇದೆ. ಅಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಇವಾಗ ಸಮಾಜದಲ್ಲಿ ಎಲ್ಲ ಥರ ವ್ಯಕ್ತಿಗಳು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಸೊ ಹಂಗಾಗಿ ದುಷ್ಟರು ಕೆಟ್ಟವ್ರು ಬಂದು ನಮಗೆ ಹಾನಿ ಮಾಡೋಕ್ಕೆ ಬಂದಾಗ ನಾವು ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ಆ ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬೇಕಾದಾಗ ನಾವು ಸುಮ್ಮನೆ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳೋಕ್ಕಾಗೋದಿಲ್ಲ. ಅವಾಗ ನಾವು ಕೆಲವು ವಿದ್ಯೆಗಳನ್ನ ನಾವು ಕಲ್ತಿರ್ಬೇಕಾಗುತ್ತೆ. ಅಂದರೆ ಅವನು ಚಾಕು ತೊಗೊಂಬರ್ತಾನೋ, ಇಲ್ಲ ಗನ್ ತೊಗೊಂಬರ್ತಾನೋ, ಇಲ್ಲ ಕಡ್ಡಿ ತೊಗೊಂಬರ್ತಾನೋ, ಅದೆಲ್ಲ ನಮಗೆ ಗೊತ್ತಿರೋದಿಲ್ಲ. ಅವ್ನು ಕಡ್ಡಿದ್ದು ನೋಡಿ ನಮ್ಮ ಮಕ್ಕಳು ಕಡ್ಡಿನಲ್ಲಿ ತುಂಬ ಖುಷಿ ಆಯ್ತು ನೋಡಿ ನನಗೆ, ವೆರಿ ನಮ್ಮ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಎಸ್ಪೆಷಲಿ ಕಡ್ಡಿ ನಮ್ಮ ಹುಡುಗರು ಆಟ ಆಡಿದ್ರಲ್ಲ, ತುಂಬ ವೆರಿ ಮೈಯೆಲ್ಲ ಜುಮ್ ಅನ್ಬಿಡ್ತು ನನಗೆ. ಅದೇ ರೀತಿ ನಮ್ಮ ಇಬ್ಬರು ಹುಡುಗರು ಮಧ್ಯೆ ಆಡೋದು ಫೈಟ್ಸು. ಸೊ ಯಾವುದೇ ಇದನ್ನು ಆಡದೆ ಫೈಟ್, ಅದು ತುಂಬ ಒಂದು ಖುಷಿ ಆಯಿತು. ಮಿಕ್ಕಿದೆಲ್ಲ ಮಕ್ಕಳು ಸಹ ಚೆನ್ನಾಗಿ ಮಾಡಿದ್ದೀನಿ. ಚಿಕ್ಕ ಮಕ್ಕಳಾದರೂ ಇವಾಗಲಿಂದನೇ ಕಲ್ತರೆ ಫ್ಲೆಕ್ಸಿಬಿಲಿಟಿ ಅನ್ನೋದಿರುತ್ತೆ ಬಾಡಿಯಲ್ಲಿ. ಚಿಕ್ಕ ನನ್ನ ವಯಸ್ಸಿಗೆ ಬಂದಲ್ಲಿ ಕಲಿಯೋಕ್ಕಾಗೋದಿಲ್ಲ. ಸೊ ನಿಮ್ಮ ವಯಸ್ಸಿನಲ್ಲಿ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಬೋನ್ಸ್ ಎಲ್ಲ ಫ್ಲೆಕ್ಸಿಬಲ್ ಆಗುತ್ತೆ, ಬೋನ್ಸ್ ಸಾಫ್ಟ್ ಆಗಿರುತ್ತೆ, ಬಾಡಿ ಹಂಗೆ ಬೆಂಡ್ ಆಗುತ್ತೆ. ಸೊ ಹಂಗಾಗಿ ಈ ಟೈಮಲ್ಲಿ ನೀವು ಕಲ್ತರೆ ಅದು ಇಲ್ಲಿ ಪಂಚಾಗ್ಬಿಡುತ್ತೆ, ಅದು ಯಾವುದೇ ಕಾರಣಕ್ಕೂ ನೀವು ಮರೆಯೋದಿಲ್ಲ. ಸೊ ಹಂಗಾಗಿ ನಿಮ್ಮ ತಂದೆ ತಾಯಿಗಿದ್ರು ನೀವು ಚಿಕ್ಕ ವಯಸ್ಸಲ್ಲಿ ಸೇರಿಸಿರೋದು ನಂಗೆ ನೋಡಿ ತುಂಬ ಖುಷಿ ಆಗುತ್ತೆ. ಅದನ್ನು ಕಂಟಿನ್ಯೂ ಮಾಡಿ. ಸೊ ಮುಂದೆ ಬರ್ತಾ ಆ ಸೆಲ್ಫ್ ಡಿಫೆನ್ಸ್ ಅನ್ನೋದಕ್ಕೆ ಈ ಕರಾಟೆನಲ್ಲಿ ಯಾವ ರೀತಿ ಅವ್ನ ಚಾಕ್ ತೊಗೊಂಬಂದ್ರೆ ಯಾವ ರೀತಿ ನಾವು ಅಟ್ಯಾಕ್ ಮಾಡಿದ್ರೆ ನಾವು ಯಾವ ರೀತಿ ಇದು ಮಾಡ್ಕೋಬೋದು, ಒಂದು ಕಡ್ಡಿ ತೊಗೊಂಬಂದ್ರೆ ಯಾವ ರೀತಿ ಮಾಡ್ಬೋದು, ಒಂದು ಗನ್ನಲ್ಲಿ ಬಂದು ನಮಗೆ ತಲೆ ಮೇಲೆ ಇಟ್ಟಾಗ ಯಾವ ರೀತಿ ನಾವು ಅವನಿಂದ ತಪ್ಪಿಸ್ಕೊಂಡು ನಮ್ಮ ಜೀವನ ರಕ್ಷಣೆ ಮಾಡ್ಕೊಳ್ಳೋದನ್ನ ಈ ವಿದ್ಯೆನ ಸಾಕಷ್ಟು ಇದರಲ್ಲಿ ಹೇಳ್ಕೊಡ್ತಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್. ನೀವು ಓದೋದ್ರ ಜೊತೆಗೇನೆ ಇವಾಗ ನೀವು ಎಲ್ಲೋ ಒಂದು ಏನೋ ಒಂದು ನಿಮಗೆ ಮಾರ್ಷಲ್ ಆರ್ಟ್ಸ್ ಅನ್ನೋದು ಗೊತ್ತಿದ್ರೆ ನೀವು ಎಲ್ಲಿ ಬೇಕಾದ್ರೆ ಧೈರ್ಯವಾಗಿ ಓಡಾಡ್ಬೋದು. ರಾತ್ರಿ ಮಧ್ಯರಾತ್ರಿ ಅಂದರೆ ಇಲ್ಲ ಅಂದರೆ ನಮ್ಗೆ ಭಯ ಇರುತ್ತೆ, ಅಯ್ಯೋ ಯಾರ ಬಂದ್ಬಿಟ್ರಿ ಏನಪ್ಪ. ಸೊ ಹಂಗಾಗಿ ಇದು ಏನಂದ್ರೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ನ ಬಿಲ್ಡಪ್ ಮಾಡುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಮಾಡಿದಾಗ ಯಾವುದೇ ದೇಶಕ್ಕೆ ಹೋಗ್ಬೋದು, ಯಾವುದೇ ದೇಶಕ್ಕೆ ಯಾವುದೇ ಮೂಲೆಗೆ ಆಗ್ಲಾಗಲಿ ರಾತ್ರಿ ಆಗಲಿ ಪ್ರಯಾಣ ಬಳಸಿದಾಗ ನಿಮಗೆ ಒಂದು ಅದು ಒಂದು ಕಾನ್ಫಿಡೆನ್ಸ್ ಇರುತ್ತೆ, ನನಗೆ ಬಂದ್ರೂ ನಾನು ರೆಫರೆನ್ಸ್ ಮಾಡ್ಕೋಬೋದು ಅಂತ. ಸೊ ಹಂಗಾಗಿ ಇದು ನಿಮ್ಮ ಬಾಳಿನಲ್ಲಿ ಒಂದು ಪ್ರಮುಖವಾದ ಒಂದು ವಿಷಯ ಇದು.
ಸೊ ಹಂಗಾಗಿ ನೀವೆಲ್ಲರೂ ಸಹ ಬಂದಿರೋ ಮಕ್ಕಳಂತೆಲ್ಲ ಎಲ್ಲ ನನ್ನ ಪ್ರಕಾರ ಎಲ್ಲ 100% ಮಕ್ಕಳು ಈ ಕರಾಟೆನ ಕಲಿಯಲೇಬೇಕು, ಕಲಿತು ತಮ್ಮ ಡಿಫೆನ್ಸ್ನ ಮಾಡಿಕೊಳ್ಳೇಬೇಕು. ಎಸ್ಪೆಷಲಿ ನಾನು ಯಾಕೆ ಹೇಳ್ತಾ ಹೆಣ್ಮಕ್ಳಿಗೆ ಹೇಳ್ತಿದ್ದೀನಿ, ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದ ತಕ್ಷಣ ನೋಡ್ತಿರಲ್ಲ ಅಲ್ಲ ಅವನು ಹಿಡಿದೋ ರೇಪ್ ಮಾಡ್ದ, ಇವನು ಹಿಡಿದೋ ರೇಪ್ ಮಾಡ್ದ, ಅವನು ತೊಂದರೆ ಕೊಟ್ಟ, ಅವನು ಕಿಡ್ನಾಪ್ ಮಾಡ್ದ, ಇದೆಲ್ಲ ಇದ್ದೇ ಇರುತ್ತೆ. ಸೊ ನಿಮಗೆ ಇವನ್ ನಾನು ಕೆಲವು ವಿಡಿಯೋಸ್ ನೋಡಿದ್ದೀನಿ, ಅವ್ರು ಯಾವ ರೀತಿ ಹೆಣ್ಮಕ್ಳು ಬ್ಯಾಗ್ಸ್ನ ಕಿತ್ಕೊಳಕ್ ಬಂದಾಗ, ಅವ್ರು ತೊಂದರೆ ಮಾಡೋಕೆ ಬಂದಾಗ ಯಾವ ರೀತಿ ಅವ್ರು ಆಕ್ಷನ್ ಮಾಡ್ತಾರೆ ಅಂದಾಗ ಅವ್ರು ಸ್ಟನ್ ಆಗ್ಬಿಡ್ತಾರೆ ಅಪೋಸಿಟ್ ಪಾರ್ಟೀಸ್. ಸೊ ಹಂಗಾಗಿ ಎಸ್ಪೆಷಲಿ ಹೆಣ್ಮಕ್ಳು ಇದು ಕಲಿಯಲೇಬೇಕು, ಹೆಣ್ಮಕ್ಳಂತಲ್ಲ ಎಲ್ಲ ಮಕ್ಕಳು ಇದು ಕಲಿಯಲೇಬೇಕು. ಸೊ ಹಂಗಾಗಿ ನೀವು ಇದನ್ನು ಶ್ರದ್ಧೆಯಿಂದ ಕಲಿಬೇಕು ಮಕ್ಕಳೇ. ಯಾವುದು ನಾವು ಪರ್ಫೆಕ್ಷನ್ ಮಾಡಿದೆ, ನೀವು ಸುಮ್ಮನೆ ಕರಾಟೆಗೆ ಹೋಗ್ತೀನಿ ಅಂದ್ಬಿಟ್ಟು ಸುಮ್ಮನೆ ಮನೆಗೆ ಹೋಗಿ ಸುಮ್ಮನೆ ಪ್ರಾಕ್ಟೀಸ್ ಮಾಡೋದು, ಇದು ನಿಮಗೇನು ನಿಮ್ಮ ಮಾಸ್ಟರ್ಸ್ ಹೇಳ್ಕೊಡ್ತಾರೆ ಅದನ್ನು ನೀವು ಶ್ರದ್ಧೆಯಿಂದ ಮನೆಯಲ್ಲಿ ನಿಮ್ಮ ಓದೋ ಜೊತೆಗೇ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಒಂದು ಡೆಡಿಕೇಷನಾಗಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತಾದ್ರೂ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಸಮಥಿಂಗ್ ಎಷ್ಟು ಟೈಮ್ ಸಿಗುತ್ತೆ ಪ್ರಾಕ್ಟೀಸ್ ಮಾಡಿದಂಗೆ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂದಂಗೆ ಇದು ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಪರ್ಫೆಕ್ಷನ್ ಸಾಧ್ಯ ಮಾಡೋಕ್ಕಾಗೋದಿಲ್ಲ. ಸೊ ಹಂಗಾಗಿ ಇದು ವೆರಿ ಇಂಪಾರ್ಟೆಂಟ್ ಅಂಶ. ಸ್ಕೂಲಲ್ಲಿ ಮನೆಗೆ ಕಲ್ತ್ಬಿಡ್ತೀರಾ, ಮನೆಗೆ ಮರೆತು ಬಿಡ್ತೀರಾ. ಹಂಗಾಗಿ ಇದು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ಎಷ್ಟು ಇದನ್ನು ಮಾಡ್ತೀರಾ, ಆಮೇಲೆ ನಿಮಗೆ ಇದನ್ನೇ ಪ್ರೊಫೆಷನ್ ಆಗಿ ತೊಗೊಂಡು ನಮ್ಮ ಉಳಗನಾಥನ್ ಸರ್ ಹೇಳ್ತಾ ಇದ್ರು ಅವರು ಏನೋ ರೆಡ್ ಬೆಲ್ಟ್ ಆಗಿದ್ದಾರಂತೆ. ಸೊ ಹಂಗಾಗಿ ಆ ರೀತಿ ನೀವು ಪ್ರೊಫೆಷನಲ್ ಆಗಿ ಬೆಳೆದು ಸಹ ಇದನ್ನು ಪ್ರೊಫೆಷನ್ ಆಗಿ ತೊಗೊಂಡು ನೀವು ಇದನ್ನು ನಿಮ್ಮ ಇನ್ಸ್ಟಿಟ್ಯೂಟ್ ಓಪನ್ ಮಾಡ್ದಂಗೆ ಓಪನ್ ಮಾಡಿಕೊಂಡು ನಿಮ್ಮ ಜೀವನನೂ ಸಾಗಿಸ್ಬೋದು, ಆದಾಯ ಪಡ್ಕೊಂಡು ಒಂದು ಹೆಸರು ತೊಗೊಂಡು ಒಂದು ಮೆಡಿಸಿನ ತೊಗೊಂಡು ಇದನ್ನು ಒಂದು ಪ್ರೊಫೆಷನ್ ಆಗಿ ತೊಗೋಬೋದು. ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಹಾಬಿ ಥರ ಇಟ್ಕೊಂಡು ಇನ್ಸ್ಟಾಫ್ ಡಿಫೆನ್ಸ್ಗೆ ಇಟ್ಕೋಬೋದು, ಸರಿನಾ? ಸೊ ಹಂಗಾಗಿ ನಿಮ್ಮ ನನ್ನ ಪೇರೆಂಟ್ಸ್ನಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಸಾಧ್ಯವಾದಷ್ಟು ಎಲ್ಲ ಮಕ್ಕಳಿಗೂ ಸಹ ನಿಮ್ಮ ಮನೇಲಿರೋ ಗಂಡಾಗಲಿ ಹೆಣ್ಣಾಗಲಿ ಅವ್ರನ್ನ ಅವ್ರಿಗೆ ಒಂದು ಸೇಫ್ಟಿ ಮಾಡೋಕ್ಕೆ ಅನುಕೂಲ ಮಾಡ್ಕೊಳ್ಬೇಕು, ಆಮೇಲೆ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಅದೇ ರೀತಿ ಬಿಲ್ಡಪ್ ಆಗುತ್ತೆ. ಸೊ ಹೇಳ್ತಾ ಆಮೇಲೆ ಸೇಫ್ಟಿ ಇನ್ನೊ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನಾನು ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಮಕ್ಕಳು ಇದನ್ನು ಪಾಸಿಟಿವ್ ಆಗಿ ತೊಗೊಂಡೋಗ್ಬೇಕು. ಪಾಸಿಟಿವ್ ಅಂದರೆ ತಮ್ಮ ರಕ್ಷಣೆಗೋಸ್ಕರ, ದೇಶದ ರಕ್ಷಣೆಗೋಸ್ಕರ, ತಮ್ಮ ರಾಷ್ಟ್ರದ ರಕ್ಷಣೆಗೋಸ್ಕರ, ತಮ್ಮ ತಂದೆ ತಾಯಿ ರಕ್ಷಣೆಗೋಸ್ಕರ, ತಮ್ಮ ಬಂಧುಗಳ ರಕ್ಷಣೆಗೋಸ್ಕರ, ತಮ್ಮ ನಾಡಿನ ರಕ್ಷಣೆಗೋಸ್ಕರ ಈ ಆರಕ್ಷಣ ಮಾತ್ರ ಯೂಸ್ ಮಾಡಬೇಕು, ಅದನ್ನು ನೆಗೆಟಿವ್ ಆಗಿ ಯೂಸ್ ಮಾಡಬಾರ್ದು. ನನಗೆ ಕರಾಟೆ ಬರುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಕ್ಲಾಸಸ್ ಸುಮಾರು ಕ್ಲಾಸಸ್ಸಲ್ಲಿ ನೋಡಿದ್ದೀನಿ, ಶೋಷಣೆ ಮಾಡೋದು, ಮಕ್ಳಿಗೆ ಒಡೆಯೋದು, ಮಕ್ಳಿಗೆ ಎದುರಿಸೋದು ಇವೆಲ್ಲ ತಪ್ಪಾಗುತ್ತೆ, ಅವೆಲ್ಲ ಮಾಡಬಾರ್ದು. ಕಲ್ತಿರೋದು ಎವ್ರಿ ಶುಡ್ ಗುಡ್ ಆಸ್ಪೆಕ್ಟ್ಸ್ಗೆ ನೀವು ಕಲ್ತಿರೋ ಪಾಠನ ಒಂದು ಒಳ್ಳೆ ರೀತಿಯಲ್ಲಿ ನಾನು ಹೇಳಿದ್ದಕ್ಕಿಂಗೆ ಮಾಡಿದ್ರೆ ಅದು ಸಮಾಜಕ್ಕೂ ಒಳ್ಳೆಯದಾಗುತ್ತೆ, ತಮ್ಮೊಂದು ಹೊಸ ಕೀರ್ತಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ನಿಮಗೆ ತೊಂದರೆಗಳಾಗುತ್ತೆ, ಆಮೇಲೆ ಕಾನೂನು ಚೌಕಟ್ಟು ನಮ್ಮ ಏನೋ ನೀವು ಏನೋ ಸೆಟ್ನ ಹೊಡೆದ್ಬಿಡ್ತಾರೆ, ಸತ್ತೇ ಹೋಗ್ಬಿಡ್ತಾರೆ ಕೆಲವರು. ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಕರೆಕ್ಟ್ ಆಪೋಸಿಟ್ ಪಾರ್ಟಿಯವರು, ನೀವು ಹೊಡೆಯ ಏಟಿಗಳು ತಡ್ಕೊಳಕ್ಕಾಗಲ್ಲ. ಏನೋ ಸುಸ್ಮಾಗ್ ಯಶೋಗಿ ಕೆಳಗಡೆ ಪ್ರೈವೇಟ್ ಪಾರ್ಟ್ಸ್ ಬಿತ್ತೋ ಇಲ್ಲ ಆರ್ಟಿ ಬಿತ್ತೋ ಕ್ಲೀನಿಗೆ ಬಿತ್ತೋ ದೇವ್ ಡೈ ಇನ್ಸ್ಟೆಂಟ್ಲಿ, ಆ ಥರ ಇರುತ್ತೆ ಅದು ಪ್ರೆಷರು. ಸೊ ಆದರೆ ಇದ್ದಾಗ ನಿಮ್ಮ ಜೀವನನೇ ಹಾಳಾಗ್ಬಿಡುತ್ತೆ. ಇವಾಗ ನೀವೇ ನೋಡ್ತಾ ಇಲ್ಲ ದರ್ಶನ್ ಅವ್ರದ್ದು ಅವ್ರು ಏನೋ ಸಣ್ಣ ತಪ್ಪು ಮಾಡೋದು ಹೋಗಿ ಅವ್ರ ಜೀವನ ಕೆರಿಯರೇ ಹಾಳಾಗ್ಬಿಟ್ಟಿದೆ. ಸೊ ಹಂಗಾಗಿ ನೀವು ಮಕ್ಕಳೇ ಇದನ್ನು ನಿಮ್ಗೆ ಗೊತ್ತಿದೆ ಕರಾಟೆ ಅಂದ್ಬಿಟ್ಟು ಅದನ್ನು ವಿಪರೀತಕ್ಕೆ ಆಗಲಿ ಅಚಾತುರ್ಯಕ್ಕೆ ಆಗಲಿ ಅನ್ನೆಸರಿ ಯೂಸ್ ಮಾಡೋಕೆ ಹೋಗ್ಬೇಡಿ. ಓನ್ಲಿ ಫಾರ್ ಎ ಸೆಲ್ಫ್ ಡಿಫೆನ್ಸ್, ಅಷ್ಟು ಬಿಟ್ಟರೆ ಬೇರೆ ಯಾವುದಕ್ಕೂ ಆಗಲಿ. ಕೋಪ ಬಂದಾಗ ನಾನು ಕರಾಟೆ ಗೊತ್ತಿದೆ ಅಂತ ಒಬ್ಬರು ಹೊಡೆಯೋದು, ಒಬ್ಬರಿಗೆ ದೌರ್ಜನ್ಯ ಮಾಡೋದು, ಒಬ್ಬರಿಗೆ ಹಿಂಸೆ ಕೊಡೋದು ಅಂತ ದಯವಿಟ್ಟು ಮಾಡೋಕೆ ಹೋಗ್ಬೇಡಿ. ಹೇಳ್ತಾ ನಿಮಗೆ ಸೆಲ್ಫ್ ಇದನ್ನಲ್ಲಿ ಹೊಡಿಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಸಾಮಾನ್ಯವಾಗಿ ನಿಮಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಮಾಸ್ಟರ್ಸು ಯಾವ ರೀತಿ ನೀವು ಡಿಫೆಂಡ್ ಮಾಡ್ಕೋಬೇಕಂತ. ಸೊ ನಿಮಗೆ ಇದರಲ್ಲಿ ಏಟ್ ಹಾಕೋಸ್ ಚಾನ್ಸಸ್ ಇರುತ್ತೆ, ಎಸ್ಪೆಷಲಿ ಫೇಷಿಯಲ್ ಇಂಜುರೀಸ್, ಎಸ್ಪೆಷಲಿ ಮೂಗಿಗೆ ಕಣ್ಣಿಗೆ ಹೆಡ್ ಇಂಜುರೀಸ್, ಆಮೇಲೆ ಅಬ್ಡಾಮಿನಲ್ ಇಂಜುರೀಸ್ ಇವೆಲ್ಲ ಕಾಮನ್ನು. ಸೊ ಇದನ್ನು ನೀವು ಬಾಡಿನಲ್ಲಿ ನಮ್ಮ ಬ್ರೈನ್ ಇಸ್ ವೇಸ್ಟು, ಅದಕ್ಕೆ ಜಾಸ್ತಿ ಒಂದು ಪ್ರೆಷರ್ ಹೊಡೆದ್ರೆ ಏನು ಗೋ ಫಾರ್ ಕೋಮಾ, ಹೆಡ್ ಇಂಜುರಿ ಆಗಿ ಸಾಯಿಲ್ ಹೋಗ್ಬೋದು. ಸೊ ಹಂಗಾಗಿ ನೀವು ಈ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಎಸ್ಪೆಷಲಿ ಜಂಪು ಈ ಟ್ವಿಸ್ಟ್ ಎಲ್ಲ ಮಾಡ್ತಿರಲ್ಲ ಸ್ವಲ್ಪ ಜಾಗೃತಿಯಾಗಿರಿ. ಸೊ ಓವರ್ ಎಂಥೂಸಿಯಾಸ್ಟಿಕ್ ಇರಬಾರ್ದು, ಯಾವುದೇ ಓವರ್ ಆಗಿ ಮಾಡೋಕೆ ಹೋಗ್ಬಾರ್ದು. ನಮಗೆ ಕಾನ್ಫಿಡೆನ್ಸ್ ಬರೋವರೆಗೂ ಆ ಸ್ಟೆಪ್ಸ್ನ ಮಾಡಲೇಬಾರ್ದು. ನಾವು ಬೇರೆಯವ್ರಿಗೆ ಇಂಪ್ರೆಷನ್ ಮಾಡಿದಾಗ ನೀವೇನೋ ಓವರ್ ಟಾಪನ್ ಮಾಡಿ ಬಿದ್ದು ತಲೆಗೇಟಾಯಿತು ಅಂತ ಹೇಳಿ ನಿಮಗೆ ಡಯಾಲ್ಸು, ಆ ನಿಮಗೆ ಎಷ್ಟು ಹೋಗ್ತಾರೆ ಹೊಡೆದು ಲೈಫ್ ಲಾಂಗ್ ನಿಮ್ಮ ಕೈ ಕಾಲೆಲ್ಲ ವೀಕ್ನೆಸ್ ಬರ್ಬೋದು. ಸೊ ಹಂಗಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕಾದಾಗ ದಯವಿಟ್ಟು ನೀವು ನಿಮ್ಮ ಸೇಫ್ಟಿ ಬಗ್ಗೆ, ನಿಮ್ಮ ಕೆಪಾಸಿಟಿ ಬಗ್ಗೆ, ನಿಮ್ಮ ಟ್ಯಾಲೆಂಟ್ ಬಗ್ಗೆ ಅನುಭವ ಇದ್ಕೊಂಡು ಗೋ ಸ್ಟೆಪ್ ಬೈ ಸ್ಟೆಪ್, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡ್ ಆ ಥರ ಹೋಗ್ಬೇಕು, ಒಂದೇ ಸತಿ ಫಸ್ಟ್ ಟೆಂತ್ ಹೋಗೋಕ್ಕಾಗಲ್ಲ. ಸೊ ಹಂಗಾಗಿ ಇದನ್ನು ನೀವು ಪಾಲನೆ ಮಾಡಿದ್ರೆ ಖಂಡಿತವಾಗೂ ಒಂದು ಎಫಿಷಿಯೆಂಟಾಗಿ ನೀವು ಕರಾಟೆನ ಪ್ರಾಕ್ಟೀಸ್ ಮಾಡ್ಬೋದು, ಅದನ್ನು ಕಲಿಯಬೋದು ಅಂತ ಹೇಳ್ತಾ ತಮ್ಮವ್ರ ಮಕ್ಕಳಿಗೆ ಒಳ್ಳೆಯದಾಗಲಿ, ನಮ್ಮ ಇನ್ಸ್ಟ್ರಕ್ಟರ್ ಆಕಾಶ್ ಅವರಿಗೆ ಈ ಇನ್ಸ್ಟಿಟ್ಯೂಟ್ ಇನ್ನೂ ಹೆಚ್ಚೆಚ್ಚಿಗೆ ಬೆಳೀಲಿ, ಇನ್ನು ನಮ್ಮ KGF ಸಾಕಷ್ಟು ಬ್ರಾಂಚಸ್ ಓಪನ್ ಮಾಡಿ ಇದನ್ನು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಲಿ ಅಂತ
ಆ ಭಗವಂತನ ಪ್ರಾರ್ಥನೆ ಮಾಡ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.